ಜಪಾಯಿ ಸರಾರಲಿ ವೀಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ಲಿಂಗ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು ಶ್ರೀ ಹರಿಗುರುಭ್ಯೋ ನಮಃ. ಸುವರ್ಣ ಚಾತುರ್ಮಾಸ 2016 ಮಂಗಳೂರು. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಲಿ ಜೀವತ ಮಠಾಧೀಶ ಪರಂಪೂಜ ಗುರುವರ್ಯ ಶ್ರೀಮದ್ ವಿದ್ಯಾಧಿರಾಜ ಶ್ರೀಪಾದ ಸ್ವಾಮಿ ಚರಣಾರ ವಿಂದಾಕ ಸಾಷ್ಟ ನಮಸ್ಕಾರ ಕರ್ತಾ. ಆಜಿ ಆಮಿ ಹೆ ಸುವರ್ಣ ಚಾತುರ್ಮಾಸಾಚೆ ಹೈಲೈಟ್ಸ್ ತುಂಬ ಪಳಿತಾ ಸಜಿ ಸಗಳ ಭಜಕ ವೃಂದಾಂಕ ಆನಿ ಸ್ಪಂದನಾ ಟಿ ವಿ ವೀಕ್ಷಕಾಂಕ ತುಂಬ ಸಕ್ಕಡಾಂಕ ಸ್ಪಂದನಾ ಟಿ ವಿ ತರ್ಪೇನ ಗೋಕರ್ಣ ಮಠ ಸುವರ್ಣ ಚಾತುರ್ಮಾಸ ತರ್ಪೇನ ಹಾವ ತುಂಬಲೇ ನರಸಿಂಹಪ್ರಭು ಸೆಕ್ರೆಟರಿ ತುಂಬ ಪ್ರತಿಯಾಗ ಸ್ವಾಗತ ಕರ್ತಾ. ಮದುವೆ ಮಾಡಿ ಕೊಟ್ಟಿದ್ದ ರಾವಣ ಈ ರಾವಣ ಒಂದು ಸಲ ಹೋಗಿ ಈ ರಕ್ತದೊಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ಅದು ತನ್ನ ತಂಗಿಯ ಗಂಡ ಅಂತ ಗೊತ್ತಾಗಲಿಲ್ಲ. ಬಡ್ತದ್ದು ಬಡ್ತದ್ದು ಹೋಗುವಾಗ ತನ್ನ ತಂಗಿಯ ಗಂಡನು ಅದರಲ್ಲಿ ಪಡ್ತ ವಿದ್ಯುಜಿಪ್ಪ ಏನೋ ತಕ್ಕೋಗಿಲ್ಲ. ಹಾಗಾಗಿ ಮತ್ತವಳು ಗೋಳೋ ಅಂತ ಆಡ್ತಾಳೆ. ಅಣ್ಣ ಏನು ಹೋಗಿ ಹೋಗಿ ನನ್ನ ವೈಧವ್ಯವನ್ನು ತಂದು ಬಿಟ್ಟಿಲ್ಲ ಮಾರ್ಗಲ್ಯವನ್ನು ತೆಗೆದಿಯಲ್ಲ ಅಂತ ಅಯ್ಯೋ ಮಹಾರಾಜ್ ನನಗೆ ಗೊತ್ತೇ ಆಗಲಿಲ್ಲ ಹೇಳಿದೆ. ನೋಡಿ ಎಟ್ಟು ಹೊಡೆಯುವ ಸಂದರ್ಭದಲ್ಲಿ ತನ್ನ ತಂಗಿಗಂಡ ಯಾರು ಅಂತ ಗೊತ್ತಾಗಲಿಲ್ಲ ರಾವಣನಿಗೆ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಂಗಳು ಏನು ಹೇಳಿದ್ರೆ ನೀನು ಯಾರನ್ನು ಬಯಸಿ ಅವಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಹೇಳಿದ ರಾಮ. ಹಾಗಾಗಿಯೇ ರಾಮಚಂದ್ರ ಅಂತ ಹೋಗಿ ಬಯಸಿ ಬಂದು ಆದ್ರೆ ಇವನತ್ರ ಬಂದ್ರೆ ಕಿವಿಗೆ ಹಾಕಿಕೊಳ್ಳಿ. ಅದಕ್ಕೋಸ್ಕರ ಏನು ಹೇಳಿದ್ದು ಇಲ್ಲ ಸೀತೆ ಜೊತೆಗೆ ಭಾರಿ ಇಷ್ಟ ಇದ್ಲು ಚಂದನ ಹುಡುಗಿ ನಿನಗೋಸ್ಕರ ಅಂತ ಸರ್ವಾಂತ ಹೋದೆ ಆದ್ರೆ ಅವ್ರು ಬಿಡ್ಲಿಲ್ಲ ಅಂತ ಹೀಗೆ ಪ್ಲೇಟ್ ತೀರಿಸುವ ಕೆಲಸ ಮಾಡಿಬಿಡ್ತಾರೆ. ಅವರು ಮಾತನ್ನು ಬದಲಾಯಿಸಿ ಬಿಡ್ತಾರೆ. ಶೂರ್ಪನಕಿ ಹೀಗೆ ಶೂರ್ಪನಕಿಯ ಗಂಡನನ್ನೇ ಕೊಂದು ಬಿಟ್ಟಿದ್ದಾರೆ. ಹಾಗೆ ಕೇಳಿದ ಅಮ್ಮ ಹನುಮಂತ ಬೆಂಕಿ ಕೊಡುವಾಗ ಇದ್ದವರ ಮನೆಯೆಲ್ಲ ಸುಡ್ಲಿಲ್ಲ. ಪರಮಧಾರ್ಮಿಕರೇ ಯಾರಿದ್ದಾರೆ ವಿಭೀಷಣನ ಮನೆ ಉಂಟಲ್ಲ ಅಶೋಕವನದಲ್ಲಿ ಸೀತೆ ಇರುವ ಮರ ಉಂಟಲ್ಲ ಅದೆಲ್ಲವನ್ನೂ ಬಿಟ್ಟಿದ್ದಾನೆ. ಅಂದ್ರೆ ಏನು ಅಂತಹ ಕಾರ್ಯ ವೈಖರಿ ಕೆಲಸ ಮಾಡಬೇಕಾದ್ರೆ ಅದು ಇನ್ನೊಬ್ಬರಿಗೆ ಹಾನಿ ಆಗದ ಹಾಗೆ ಸಜ್ಜನರಿಗೆ ಹಾನಿ ಆಗದ ಹಾಗೆ ಮಾಡುವ ಕೆಲಸ ನಮ್ಮ ಹನುಮಂತ ಮಾಡಿದ್ದಾನೆ. ಗೃಹೇಶು ವೃತ್ತಿಮತಾಪತ್ತಿ ದದಾಹಿ ಹೀಗೆ ತಾನು ಎಲ್ಲ ಗಂಗಾಪಟ್ಟಣವನ್ನು ಬೆಂಕಿಗೆ ಆಹುತಿಯಾಗಿ ಕೊಟ್ಟಿದ್ದಾನೆ. ರಾವಣ ಸನ್ನಿವೇಶನ ಕೊನೆಗೆ ರಾವಣನ ಏನು ಅರಮನೆ ಉಂಟು ಅದಕ್ಕೂ ಬೆಂಕಿ ಕೊಟ್ಟು ಬಿಟ್ಟಿದ್ದಾನೆ. ತಸ್ಮಿನ್ ಗೃಹೇ ಮುಖ್ಯ ನಾನಾ ರತ್ನ ವಿಭೂಷಿದೆ ಪಾಪ ಎಷ್ಟು ಕಾಸ್ಟ್ಲಿ ರತ್ನ ಮುತ್ತುಗಳೆಲ್ಲ ಇನ್ನು ಗೊತ್ತಾದರಲ್ಲಿ ಅದೆಲ್ಲವೂ ಸುತ್ತು ಕರಕಲಾಗುತ್ತಾ ಉಂಟಂತೆ. ಮೇರುಮಂದರ ಗಂಗಾಡೆ ಸರ್ವಮಂಗಲ ಶೋಭಿದೆ ಮೇರುಮಂದರದ ಹಾಗೆ ಒಳ್ಳೆ ಕಾಂತಿ ಇತ್ತು ಎಲ್ಲದೂ ಈಗ ಸುಟ್ಟು ಹೋಗ್ತಾ ಉಂಟು. ಪ್ರದೀಪಂ ಅಗ್ನಿಮುತ್ರದ್ಯ ಲಾಗುವಾಗಿದೆ ಪ್ರತಿಷ್ಠಿತ ನನಾಜ ಹನುಮಾನಗಿರ ಜೀವಾಂತಿ ಜಲದೋ ಎಚ್ಚ ಆಮೇಲೆ ಎಲ್ಲ ಸುಡ್ತಾ 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 ಬಂದ ಕೊನೆಗೆ ಒಂದು ಹುಂಕಾರವನ್ನು ಮಾಡಿದಂತೆ. ಮಾಡಿ ಪುನರೇವ ಶ್ವಸನೇನ ಕೃತಯೋಗ ಪ್ರತಿವೇಗೋ ಮಹಾಬಲ ಕಾಲಾಗ್ನೇವ ಸಂದೀಪ ಪ್ರಾವರ್ಧದ ಉದಾಸನ ಗಾಳಿಯೂ ಕೂಡ ಜೋರಾಗಿ ಬೀಸಲಿಕ್ಕೆ ಆರಂಭ ಆಯಿತು. ಇದ್ದ ಕಡೆಗೆಲ್ಲ ಬೆಂಕಿ ಕೊಡ್ತಾ ಬಂದಿದ್ದಾನೆ. ಅಗ್ನಿ ಜ್ವಾಲೆ ಆಗುತ್ತಾ 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 ಉಂಟು. ರೇಷ್ಮ ಸ್ವಚಾರಯತು ಎಲ್ಲಾ ಕಡೆ ಯಾವ ಮನೆ ಬಾಕಿ ಉಂಟು ಇಲ್ಲ ಹುಡುಕಿ ಹುಡುಕಿ ಆ ಮನೆಗೆ ಬೆಂಕಿ ಕೊಡ್ತಾ ಇದ್ದಾನೆ. ತಾನೇ ಭಗ್ನ ವಿಮಾನ ನಿಭೇದರು ಧರಣಿಯಿದ್ದರೆ ಸ್ವಲ್ಪ ಹೊತ್ತು ಬೆಂಕಿ ಉರಿದು ಉರಿದು ಆ ಭವನಗಳು ಧರಣೀಶಾಹಿಗಳಾದವು. ಹಾಗಾದ್ರೆ ಇವ ಅಷ್ಟು ಬೆಂಕಿ ಕೊಟ್ಟಿದ್ದಾನೆ ಬೆಂಕಿ ಹಿಡಿದಿದೆ ಬೆಂಕಿ ಹಿಡಿದ ನಂತರ ಅದು ಭವನ ಭೂಮಿಗೆ ಬೀಳಲಿಕ್ಕೆ ಆರಂಭ ಆಗಿದೆ. ಹೇಗೆ ಕೇಳ್ತಾರೆ ಭವಾನೀ ಪ್ರಸಿದ್ಧ ಅಂಬರ ಪುಣ್ಯ ಸಂಖ್ಯೆಯೇ ಸಜ್ಜನರು ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋದ ನಂತರ ಅನುಭವಿಸ್ತಾರೆ. ಅನುಭವಿಸಿ ಅನುಭವಿಸಿ ಖಾಲಿಯಾದ ತಕ್ಷಣ ಮತ್ತೆ ಭೂಮಿಯನ್ನು ಬಂದು ಸೇರ್ತಾರೆ. ಅದೇ ರೀತಿಯಾಗಿ ಪುಣ್ಯ ಸಂಖ್ಯೆಯಾಗಿ ಕೆಳಗೆ ಬಿದ್ದ ಸಜ್ಜನರ ಹಾಗೆ ಈ ಭವನಗಳೆಲ್ಲ ಕೆಳಗೆ ನೆನಮುಟ್ಲಿಕ್ಕೆ ಆರಂಭ ಆಯಿತು. ಈ ಕೆಲಸ ಆಗದೆ ರಕ್ತದಲ್ಲಿ ಎಂತ ಮಾಡ್ತಾ ಇದ್ರು ಎಂದು ಹೇಳ್ತಾರೆ. ಅದನ್ನು ಹೇಳ್ತಾರೆ ತುಮುಲ ಶಬ್ದ ಬೊಬ್ಬೆಯೇ ಬೊಬ್ಬೆ ಅಂತ ಈ ರಕ್ತಸರದ್ದು ಮತ್ತೆ ರಕ್ತಸಿಯರು ಮೊದಲೇ ರಕ್ತಸರು ಬೊಬ್ಬೆ ಹೊಡೆಯುವುದೇ ಅದಕ್ಕೆ ಯಕ್ಷಗಾನಗಳಲ್ಲಿ ಬರುವುದನ್ನು ಅಂತ ಬೊಬ್ಬೆ ಹೊಡ್ಕೊಂಡು ಬರೋದು ಯಾಕೆ ರಕ್ತಸರು ಅಂತ ಗೊತ್ತಾಗಬೇಕು ನಿಮಗೆ. ನಿಮಗೆ ವೇದಿಕೆಯಲ್ಲಿ ಬರುವ ಮೊದಲೇ ಗೊತ್ತಾಗುತ್ತೆ ಹಿಂದೆಯೇ ಬೊಬ್ಬೆ ಹೊಡೆಯಲಿಕ್ಕೆ ಶುರು ಮಾಡ್ತಾರೆ ಓ ರಕ್ತ ಸಮೇಶ ಬಂತು ಅಂತ ಗೊತ್ತಾಗುತ್ತೆ. ಹಾಗೆ ರಕ್ತದಾನಂ ಪ್ರಧಾನ ಅವರು ಓಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡ್ಕೊಂಡು ನೂನ ಮೇಲೆ ಹೋಗ್ತೀರೂಪೇಣ ಅಯ್ಯೋ ಇದು ಬೆಂಕಿಯಾದ ಇದು ಮಂಗನೇ ಬಂದದ್ದು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಬೆಂಕಿ ಯಾವುದು ಮಂಗ ಯಾವುದು
ಅವರು ತಗ್ತಾ ಇಲ್ಲ, ಹಾಗೆ ಹೇಳಿ ಓಡ್ತಾ ಇದ್ದಾರೆ. ಹೇಗೆ ಕ್ರಂದಂತೆ ಸಹಸಾ ಪೀಕಹು ತನಂದೆ ನರಾಸ್ತ್ರೀಯ. ಕೆಲವು ಹೆಣ್ಮಕ್ಕಳು ರಕ್ಕ ಸಿಕ್ಕ ಮಕ್ಕಳಿಗೆಲ್ಲ ಹಾಲು ಕೊಡ್ತಾ ಇದ್ದಾರೆ, ಹಾಲು ಕೊಡುವುದನ್ನಲ್ಲೇ ಬಿಟ್ಟು ಅಲ್ಲಿಂದಲೇ ಹಾರಿಕಾರಿದೆ. ಭಗವಾನ ನಾನು ಬರ್ತಿದ್ರೆ ಸಾಕು ಆಮೇಲೆ ನೋಡುವ ಅಂತ ಹೇಳಿ ಈಗ ಅಲ್ಲಿಂದಲೇ ಹಾರಿ ಕೆಳಗೆ ಬೀಳ್ತಾ ಇದ್ದಾರಂತೆ. ಕಾರ್ಜಿದಲ್ಲಿ ಬರೀದಾಗ ಹಾಕಿ ಜೋಮುಗ್ಧಮೋಧಜ ಕೆಳಗೆ ಬೀಳಬೇಕಾದ್ರೆ ಮತ್ತೆ ರಕ್ತ ಸೇರುತ್ತೆ ಹೇಳಿದೆ. ಪಾಪ ಕೆಲವರು ತಲೆ ಗುದ್ದು ಕಟ್ಟಿಕೊಂಡಿದ್ರು, ಮುಗ್ಧಮೋಧಜ ತಲೆಗೂದಲೆಲ್ಲ ಬಿದ್ದು ಬಿಟ್ಟಿದೆ ಹಾಗಾಗಿ ಹೇಗಿರ್ಬೋದು ಅಂತ ಆಲೋಚನೆ ಮಾಡಿ. ಯಾವ ರೀತಿಯಾಗಿ ತಲೆಗೂದಲೆ ಕೆದರಿಂದ ಕೊಟ್ಟುಕೊಂಡು ಮೇಲಿಂದ ಹಾರತಾ ಇದ್ದಾರೆ ನೋಡಿದ್ರೆ ಸೌದಾಮಿನ್ಯಂಬರ ಒಳ್ಳೆ ನಕ್ಷತ್ರಗಳು ಮೇಲಿನಿಂದ ಬೀಳುವ ಹಾಗೆ ಕಪ್ಪಗೆ ಕಪ್ಪಗೆ ಅಥವಾ ಹೀಗೆ ಬೀಳ್ತಾ ಉಂಟು ಅಂತ ಕಾಣ್ತಾ ಇದ್ದಾರೆ. ಬೀಳ್ತಾ ಇದ್ರೆ ವಜ್ರ ಹವಳ ವೈಢೂರ್ಯ ಮುತ್ತು ಬೆಳ್ಳಿ ಸಮೃದ್ಧವಾದಂತ ತೀರ್ಥ ಎಲ್ಲ ಆಭರಣ ಎಲ್ಲಾ ಧಾತುಗಳಿಗೂ ಬೆಂಕಿ ಹಿಡಿದು ಬಿಟ್ಟಿದೆ. ಅದು ಕರಗಿ ನೀರಾಗಿ ಹರಿತಾ ಉಂಟು. ಹಾಗಾದ್ರೆ ಎಷ್ಟು ಬಿಸಿ ಇವತ್ತು ಬಂಗಾರ ಬಿಸಿ ಆಗುತ್ತೆ. ಬಂಗಾರ ಕರಗಿ ನೀರಾಗಿ ಬೇಕಾದ್ರೆ ಎಷ್ಟು ಹೀಟ್ ಇರಬೇಕು ನೋಡಿ, ಅಷ್ಟು ಬಿಸಿ ಉಂಟಾಗಿದೆ ಇಲ್ಲಿ ಅಂತ ಹೇಳ್ತಾರೆ. ನಾಟ್ಯ ತೃಪ್ತಿ ಹನುಮಾನ್ ನಾಟಕೇಂದ್ರ ಇಷ್ಟಾದ್ರೂ ಕೂಡ ಭವನಗಳನ್ನು ಸುಟ್ಟಿದ್ದಾನೆ ಹನುಮಂತನಿಗೆ ಸಾಕು ಅಂತ ಆಗ್ಲೇ ಇಲ್ಲಂತೆ. ಭೂಮಿಗೂ ತೃಪ್ತಿ ಆಗಿಲ್ಲಂತೆ, ಈ ದುಷ್ಟರು ಸತ್ತೋಗಲಿಲ್ಲ ಎಂದೆ ಅವಳು ಬಯಸ್ತಾ ಇದ್ಲು ಅಂತ ಹೇಳ್ತಾರೆ. ಹೀಗೆ ಬೆಂಕಿ ಹರಡಿದೆ. ಕ್ವಚಿತ್ ಚರ್ಮಾನ ನಿರ್ಭರಾಹ ಆ ಜ್ವಾಲೆಗಳ ಆ ಏರಿಗೆ ಮತ್ತೆ ಇದರಿಂದಾಗಿ ಇಡೀ ಬೆಳಕು ಇಡೀ ಲಂಕಾ ಪಟ್ಟಣಕ್ಕೆ ಹರಡಿದೆ ಅಂತ ಹೇಳ್ತಾರೆ. ಹೇಗೆ ಜ್ವಾಲೆ ಕ್ವಚಿತ್ ಕುಂಕುಮ ಸಂಕಾಶಿಕಾವನ್ನೇ ಶಿಕಾಶಿರೆ ಕುಂಕುಮದ ಹಾಗೆ ಬಣ್ಣ ಕೆಂಪಗಿನ ಜ್ವಾಲೆಗಳಿಗೆ ಇತ್ತು ಬೆಂಕಿ. ಕೆಲವು ಕಡೆ ಹನುಮದ ವೇಗ ವಾನರೇ ಮಹಾತ್ಮನ ಕೆಲವೇ ಹೇಗೆ ಅಂತ ಕೇಳಿದ್ರೆ ತಾಮರೆ ಹೂವಿನಂತೆ ಬಣ್ಣ ಇತ್ತು ನೋಡಿ, ಕೆಂಪು ಕೆಂಪು ಹೂವು. ಆದ್ರೂ ಅದರ ಜ್ವಾಲೆಯಲ್ಲಿ ವಿಶಿಷ್ಟವಾದಂತಹ ಜ್ವಾಲೆಗಳು ಇತ್ತು ಅಂತ ಹೇಳ್ತಾರೆ. ಹೇಳ್ತಾನೆ ರುದ್ರೇಣ ತ್ರಿಪುರಂದ ತ್ರಿಪುರಾಸುರನ್ನು ರುದ್ರದೇವರು ತಾನು ನಾಶ ಮಾಡುವಾಗ ಹೇಗೆ ನಾಶ ಮಾಡಿರಬಹುದು, ಆ ರೀತಿಯಾದಂಥ ನಾಶ ಈ ಲಂಕಾ ಪಟ್ಟಣದಲ್ಲಿ ಎದ್ದು ಕಾಣ್ತಾ ಇತ್ತು. ಪ್ರಾಚಾರ್ಯ ಚೂಡಾವಲಯಂ ಪ್ರದೀಪ್ತೋ ಹನುಮದ ವೇಗವದಾವತೃಷ್ಟ ಅಂತ ಭೀಮ ಪರಾಕ್ರಮವಾದಂತಹ ಈ ಹನುಮಂತ ಇಡೀ ಬೆಂಕಿಯನ್ನು ಹೊರಡಿಸ್ತಾ ಇದ್ದಾನೆ. ಯುಗಾಂತ ಕಾಲ ನಲತಂತ್ಯ ಭೋಗ ಸಮಾರುಪೇ ಸ್ಪ್ರೆಟ್ ಇಡೀ ಅಗ್ನಿಜ್ವಾಲ ಮೇಲಾಗ್ತಾ ಉಂಟು. ಪ್ರಳಯ ಕಾಲದ ಅಗ್ನಿಯ ಹಾಕಿ ಅಗ್ನಿ ಆವರಿಸ್ತಾ ಉಂಟು. ವಿಧೂಮರಷ್ಟು ಭವನೇಶ ಇಡೀ ಅರಮನೆಗಳಿಂದ ಬೆಂಕಿ ಮೇಲೆ ಉಗುಳುತ್ತಾ ಉಂಟು ಹೇಳ್ತಾರೆ. ಎಷ್ಟು ಕೇಳಿದ್ರೆ ಕೋಟಿ ಸೂರ್ಯನ ತೇಜಸ್ಸು ಈ ಅಗ್ನಿಯಿಂದ ಹೊರಗೆ ಬರ್ತಾ ಉಂಟು. ಆದಿತ್ಯ ಕೋಟಿ ಸದೃಶ ಅಂತ ಒಂದೆರಡು ಸೂರ್ಯನೇ ನಮಗೆ ತಕ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಕೋಟಿ ಕೋಟಿ ಸೂರ್ಯನ ಒಂದು ವೇಳೆ ಉದಯಿಸಿದ್ರೆ ಹಾಗೆ ಉಷ್ಣತೆ ಎಷ್ಟು ಬೆಳಕು ಎಷ್ಟು ಅಷ್ಟು ಬೆಳಕು ಬಂದಿದೆ. ಹಾಗಾದ್ರೆ ಇದು ಅದೆಲ್ಲ ಆಗಬಹುದಾ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ ಇಷ್ಟಾಗಿಯೂ ಕೂಡ ಸ್ವರ್ಣಮಯವಾದಂತಹ ಲಂಕಾ ಪಟ್ಟಣ ಅದು. ಅದನ್ನು ಕುಬೇರ ನಿರ್ಮಾಣ ಮಾಡಿಲ್ಲ. ಇವ ಕುಬೇರನಿಗೆ ನಾಲ್ಕು ಬಡ್ದು ಅವನನ್ನು ಓಡಿಸಿ ರಾವಣ ಕೂತಂತು. ಇದು ಫೈರ್ ಪ್ರೂಫ್ ಆದಂತಹ ಸ್ಥಿತಿ ಆಗಿತ್ತಂತೆ. ಇವತ್ತು ವಾಟರ್ ಪ್ರೂಫ್ ಅಂತ ಬರುತ್ತೆ. ಅದೇ ರೀತಿಯಾಗಿ ಬೆಂಕಿಯೇ ತಾಗುವುದಿಲ್ಲ ಇಲ್ಲಿಗೆ. ಹಾಗಾದ್ರೆ ಅಂತ ಬೆಂಕಿ ತಾಗದ ಪಟ್ಟಣಕ್ಕೆ ಬೆಂಕಿ ಕೊಟ್ಟಿದ್ದಾನೆ ಹನುಮಂತ. ಅದನ್ನ ಹನುಮಂತ ಕೊಟ್ಟರೆ ಮಾತ್ರ ಅದು ಉರಿಯೋದು, ನಾವು ಕೊಟ್ಟರೆ ಉರಿಯುವ ಅಗ್ನಿ ಅಲ್ಲ. ಈ ಅಗ್ನಿ ಉಂಟಲ್ಲ ಇದು ಸಾಮಾನ್ಯ ಅಗ್ನಿ ಅಲ್ಲ, ಇಲ್ಲದಿದ್ರೆ ಬೆಂಕಿಯೇ ತಾಗೋದಿಲ್ಲ ಹೇಳ್ತಾರೆ. ಹಾಗಾದ್ರೆ ಬೆಂಕಿ ತಾಗದೇ ಇರತಕ್ಕಂತಹ ಊರಿನಲ್ಲಿ ಬೆಂಕಿಯೇ ತಾಗದೆ ಇರತಕ್ಕಂಥ ಭವನಕ್ಕೆ ಬೆಂಕಿ ಕೊಟ್ಟಿದ್ದಾನೆ ಹನುಮಂತ. ಅದರ ಅರ್ಥ ಏನು ಕೇಳಿದ್ರೆ ಸಾಮಾನ್ಯ ಬೆಂಕಿ ಅಂತ ಅರ್ಥ. ಹಾಗಾದ್ರೆ ಸಾಮಾನ್ಯ ಬೆಂಕಿ ಅಲ್ಲ, ಅದಕ್ಕಿಂತ ಮಿಗಿಲಾದ ಬೆಂಕಿಯನ್ನು ಹನುಮಂತ ತಾನು ಕೊಟ್ಟಿದ್ದಾನೆ. ಆಕಾಶದ ಕಡೆಗೂ ಕೂಡ ಪ್ರಜಾಕಾಶಿರಿ ಅಭ್ರಾಹ ಆಕಾಶದಲ್ಲಿ ಮೋಡಗಳು ಕಾಣ್ತಾ ಇದ್ದ ಈ ಬೆಂಕಿಗಳ ಜ್ವಾಲೆಗಳೇ ಕಾಣ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಿಂ ಬ್ರಹ್ಮಣ ಸರ್ವ ಪಿತಾಮಹಸ್ಯ ಸರ್ವಸ್ಯ ರಾಪಶ್ಚತುರಾಗಣಸ್ಯ ಇಹಾಗತೋ ವಾನರ ರೂಪದಾರಿ ರಕ್ಷೋಪದಂಹಾರ ಪ್ರಕೋಪ. ಜನ ಹೇಳ್ತಾ ಇದ್ದಾರಂತೆ ಇದು ವರುಣನ, ಅಲ್ಲ ಇದು ವಾಯುವ, ಇದು ಇಂದ್ರನ, ಇದು ರುದ್ರನ, ಇದು ಅಗ್ನಿಯ, ಕುಬೇರನ, ಯಮನ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅಂತೂ ಇಂತೂ ಒಂದು ಕಪಿ ಬಂದಿದೆ. ಈ ಕಪಿ ಮಾತ್ರ ಎಲ್ಲರ ಸ್ವರೂಪವೂ ಹೌದು. ಹಾಗಾದ್ರೆ ಕಪಿ ರೂಪವನ್ನು ಧರಿಸಿಕೊಂಡು ಬಂದ ಚತುರ್ಮುಖ ಬ್ರಹ್ಮನೋ ಎನ್ನುವಂಥ ದೃಷ್ಟಿಯಿಂದ ತಾವು ನೋಡ್ತಾರೆ. ಸ್ವಮಾಯಯ ಸಾಂಪ್ರತ ಮಾಗತಂಬ ಕೊನೆಗೆ ಹೇಳ್ತಾ ಇದ್ದಾರೆ ಯಾವುದೂ ಅಲ್ಲ, ಇದು ವಿಷ್ಣು ಮಾಯೆ. ಹಾಗಾಗಿ ನಮಗೆ ಏನಾಗ್ತಾ ಇಲ್ಲ ಅಂತ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಇದು ವಿಷ್ಣುವಿನ ಮಾಯೆಯೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಣಿ ಸಂಘಾಂ ಗ್ರಹಾಂ ಪ್ರಗಚ್ಚಾಂ ಗ್ರಹಾಂ ಪರಿಂದಾಂ ನಡತಾ ಸಮೀಕ್ಷ ನೋಡ್ತಾ ಇದ್ದಾನೆ. ರಕ್ತಸರು ಸುಡುತ್ತಾ ಇದ್ದಾರೆ, ಕೆಲವು ಪ್ರಾಣಿಗಳು ಸುಡುತ್ತಾ ಇದ್ದಾರೆ, ಪಕ್ಷಿ ಗುಂಪುಗಳು ನಾಶ ಆಗ್ತಾ ಉಂಟು,
ಮೃಗ ಸಂಕುಲ ನಾಶ ಆಗ್ತಾ ಉಂಟು. ಇದೆಲ್ಲವನ್ನು ಕೂಡ ನೋಡ್ತಾ ನೋಡ್ತಾ ಇದ್ದಾನೆ. ಜನ ಅಳ್ತಾ ಇದ್ದಾರೆ, ಜನ ಅಂದ್ರೆ ರಕ್ತಸ ಜನರು, ಅಲ್ಲಿದ್ದವರು ಅಳ್ತಾ ಇದ್ದಾರಂತೆ. ಮನುಷ್ಯ ಮಾತ್ರ ಅಳುವುದಲ್ಲ, ರಕ್ತಸಿಯರು ಮಾತ್ರ ಅಳುವುದಲ್ಲ, ರಕ್ತಸರು, ಪ್ರಾಣಿಗಳು, ಪಕ್ಷಿಗಳು, ಅಲ್ಲಿರತಕ್ಕಂಥ ಎಲ್ಲಾ ಪ್ರಾಣಿಗಳು ಕೂಡ ತನ್ನ ಸಂಗಾತಿಗಳನ್ನು ಕಳ್ಕೊಂಡವುಗಳು ಎಲ್ಲದೂ ಒಟ್ಟಿಗೆ ಬೊಬ್ಬೆ ಹೊಡಿತಾ ಉಂಟಂತೆ. ಶಬ್ದೋ ಘೋರಸ್ತ ಭೀಮ, ಇಂತಹ ಶಬ್ದ ಘೋರತರವಾದ ಶಬ್ದ ಬರ್ತಾ ಉಂಟು. ಇಡೀ ಲಂಕಾ ನಗರ ಶಾಪಗ್ರಸ್ತ ನಗರದ ಹಾಗೆ ಕಾಣ್ತಾ ಉಂಟು. ಯಾಕೆ ಕಾರಣ? ಸೀತಾ ಏನಪಟ್ಟಂತಹ ಪಾರಿತ್ರದ ಅಗ್ರಿಗೆ ಇದು ತುತ್ತಾಗಿದೆ ಅಂತ ಅರ್ಥ. ಹಾಗಾಗಿ ದದರ್ಶ ಲಂಕಾ ಹನುಮಾನ್ ಮಹಾನ, ಇಂತಹ ಲಂಕಾಪಕರಣವನ್ನು ಹನುಮಂತ ನೋಡ್ತಾ ಇದ್ದಾನೆ. ತತ್ವ ಹನುಮಾನ್ ಭವನಾತ್ಮಜ ಕವಿ, ತಾನೇನು ಮಾಡ್ತಾ ಇದ್ದಾನೆ? ರಣರಂಗದಲ್ಲಿ ಶತ್ರುಗಳನ್ನು ಬೇಟೆಯಾಡುವ ಹಾಗೆ ಈತ ಅವರನ್ನೆಲ್ಲ ಬೇಟೆಯಾಡಿದ್ದಾನೆ. ಎಲ್ಲರನ್ನೂ ಸುಡ್ತಾ ಇದ್ದಾನೆ. ನೆಮ್ಮದಿಯಾಗಿದೆ ದೇವನಿಗೆ ಆವೇ. ಆ ನಾನು ಬಂದ ಕೆಲಸ ಆಯ್ತಲ್ಲ ಅಂತ ಇವ ಹೇಗಿದ್ದಾನೆ? ಇವ ಅಂಶುಮಾಲಿ. ಅಂಶುಮಾಲಿ ಅಂದ್ರೆ ಸೂರ್ಯ, ಎರಡನೆಯ ಸೂರ್ಯ ಆಗಿ ವಹಿತಾನೆ. ರಾಮನ ಮನಸ ಮಹಾತ್ಮ ಇಷ್ಟೆಲ್ಲ ಆಗುವಾಗ ನಾವಾದ್ರೂ ಏನು ಮಾಡ್ತೇವೆ? ಭಗವಂತನನ್ನು ಮರೀತೇವೆ. ಇಲ್ಲ, ರಾಮ ಮನಸ ಮಹಾತ್ಮ ಇವ ಮಹಾತ್ಮ. ಯಾಕೆ? ರಾಮಚಂದ್ರನನ್ನು ಮನಸ ತಾನು ಸ್ಮರಣೆ ಮಾಡ್ತಾ ಇದ್ದಾನೆ. ಇದು ಇಷ್ಟು ಒಳ್ಳೆ ಕೆಲಸ ಮಾಡುವಾಗಲೂ ಕೂಡ, ಇನ್ನೊಬ್ಬರ ಮನೆಗೆ ಬೆಂಕಿ ಕೊಡುವಾಗಲೂ ಕೂಡ ರಾಮನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಇದು ಕೆಟ್ಟ ಕೃತ್ಯ ಅಲ್ಲ. ಇದು ಎಲ್ಲಿ ಗೊತ್ತಾಗುತ್ತೆ ಹೇಳಿದ್ರೆ, ಉಪ ಪಾಂಡವರನ್ನು ಕೊಲ್ಲಿಕ್ಕೋಸ್ಕರ ಅಂತ ಅಶ್ವತ್ಥಾಮ ಪ್ರವೇಶ ಮಾಡ್ತಾನೆ. ಹೋದ್ರೆ ದೃಷ್ಟದ್ಯುಮ್ನ ಇತ್ಯಾದಿಗಳೆಲ್ಲ ಅಲ್ಲಿ ಇರ್ತಾರೆ. ಹಾಗಾಗಿ ಒಳಗೆ ಯಾರು ರಕ್ಷಣೆ ಮಾಡ್ತಾ ಇದ್ರು ಉಪ ಪಾಂಡವರನ್ನು ಬೆಳೆದ್ರು? ರುದ್ರದೇವರೇ ಸಾಕ್ಷಾತ್ ರಕ್ಷಣೆ ಮಾಡ್ತಾ ಇರ್ತಾರೆ. ಆಗ ಅಶ್ವತ್ಥಾಮ ಹೇಳ್ತಾನೆ, ನಾನು ರುದ್ರನ ಅಂಶದಿಂದ ಬಂದವ. ಆತಮೇ ಎಕ್ ಸನ ಬ್ರೇಕ್ ಗೇವ್ಯ, ಬ್ರೇಕ್ ನಂತರ ವಾಪಸ್ ಅಮ್ಗೇಲಿ ತುಂಬಗೇಲಿ ಭೇಟಿ. ವಿಠಲ ಜಪಾಯಿ ಸರಾರಲಿ ವೀಟ, ವಿಠಲ ಜಪಾಯಿ ಸರಾರಲಿ ವೀಟ. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ವಿಠಲ ಜಪಾಯಿ ಸರಾರಲಿ ವೀಟ, ವಿಠಲ ಜಪಾಯಿ ಸರಾರಲಿ ವೀಟ. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಸಕಲ ದೀಕ್ಷೆಗ ಆಗ ಆಪಾಸ ಆ ಕುಮಲನ ನರಸಿಂಹಪ್ರಭು ತಮಗೆ ಸ್ವಾಗತ ಕರ್ತಾ.
Shri,
ಆಮೇಲೆ ತುಂಬೇಲೆ ಭೇಟಿ ಅನ್ನಿ ಪಾಯಿ ಆಯ್ತು ಕಾರ್ಯಕ್ರಮ ಅಮ್ಮ ಹಂಗ ಮುಕ್ತಾಯ ಕರ್ತಾಜಿ ತುಂಬ ಪ್ರತ್ಯೇಕ ಧನ್ಯವಾದ ಅನ್ನಿ ಅಮ್ಮ ಕಾರ್ಯಕ್ರಮ ಪಳೈತಾರಬ್ಬ ಪಾಯಿ ಸಂಜೆ ಸಾಡಿ ಆಟ ದುಕನ್ ನೋವುತೈ ಸ್ಪಂದನ ಟಿ ವಿ ರೀ ಮೆಗೇಲಿ ತುಂಬೇಲಿ ಭೇಟಿ ಅಮ್ಗೇಲಿ ತುಂಬೇಲಿ ಭೇಟಿ ಹರಿ ವಿಠಲ್ ಜೈ ವಿಠಲ್ ಧನ್ಯವಾದ ವಿಠಲ ಜಪಾಯಿ ಸರಾರಲಿ ವೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.